ಆವಿವರ್ಸ್ ನಾನು ಇವತ್ತು ರಿಮೂವ್ ಆಪ್ಷನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ನ ಒತ್ತಿ. ಸೊ ಫಸ್ಟು ರಿಮೂವ್ ಆಪ್ಷನ್ ಎಲ್ಲಿದೆ ಮತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ, ಓಕೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಡ್ಮಿಷನ್ ಡೀಟೇಲ್ಸ್ನ ಕ್ಲಿಕ್ ಮಾಡಿ. ಓಕೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಡೀಟೇಲ್ಸ್, ಅಡ್ಮಿಷನ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರಿಮೂವ್ ಫ್ರೆಶ್ ಎನ್ರೋಲ್ಡ್ ಸ್ಟೂಡೆಂಟ್ಸ್ ಅಂತ ಇದೆ, ಓಕೆ, ಕಾಣ್ತಾ ಇರ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಕಾಣ್ತಾ ಇರ್ಬೋದು ರಿಮೂವ್ ಸ್ಟೂಡೆಂಟ್ ಅಂತ ಬಂದಿದೆ. ಸ್ಟ್ಯಾಂಡರ್ಡ್ ಕಾಣಿಸ್ತಾ ಇದೆ, ಅಕಾಡೆಮಿಕ್ ಇಯರ್ ಕಾಣಿಸ್ತಾ ಇದೆ. ಇಲ್ಲಿ ಸ್ಟ್ಯಾಂಡರ್ಡ್ನ ಕ್ಲಿಕ್ ಮಾಡಿ, ಆದಾದ ಸ್ಟ್ಯಾಂಡರ್ಡ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅದ್ರ ಪಕ್ಕ ಇರೋ ಲೈಕ್ ಬಟನ್ನ ಒತ್ತಿ ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಪಾಪ ಅವರಿಗೂ ಈ ಕೆಲವೊಂದು ಡಬಲ್ ಎಂಟ್ರಿ ಆಗಿರುತ್ತೆ, ಅವರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಇದನ್ನು ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ, ಅಕಾಡೆಮಿಕ್ ಇಯರ್ ಕೊಡಿ, ಸರ್ಚ್ ಅಂತ ಕೊಟ್ಟು ರಿಮೂವ್ ಮಾಡಿದರೆ ನಿಮ್ಮ ಸ್ಟೂಡೆಂಟ್ ಲಿಸ್ಟ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಶೇರ್ ಮಾಡಿ, ಲೈಕ್.